नमस्कार विक्रम विशेष कार्यक्रम के स्वागत नानु सौम्य ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಾಜ್ಯದಲ್ಲಿ ಭುಗಿಲೆದ್ದಿರುವ ಹಿಜಾಬ್ ವಿವಾದ ವಿಶ್ವದಾದ್ಯಂತ ಚರ್ಚೆ ಆಗ್ತಿದೆ. ಈ ವಿಷಯ ಇನ್ನೂ ಸೆರಗಿನ ಕೆಂಡದಂತೆ ಇದೆ. ಹೀಗಿರುವಾಗಲೇ ಮುಂದಿನ ದಿನದಲ್ಲಿ ಹಿಜಾಬ್ ಧರಿಸಿದ ಹೆಣ್ಣುಮಗಳೊಬ್ಬಳು ಈ ದೇಶದ ಪ್ರಧಾನಿಯಾಗ್ತಾಳೆ ಅಂತ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಹೇಳಿಕೆ ಕೊಟ್ಟಿದ್ದಾನೆ. ಇದು ಈತನ ತಿಕ್ಕಲುತನ ಕ್ಕೆ ಮತ್ತೊಂದು ಸಾಕ್ಷಿ ಅನ್ನದೆ ವಿಧಿ ಇಲ್ಲ. ನಮ್ಮ ದೇಶಕ್ಕೆ ಪ್ರಸ್ತುತ ಪ್ರಪಂಚವೇ ಮೆಚ್ಚುವ ನಾಯಕರೊಬ್ಬರು ಪ್ರಧಾನಮಂತ್ರಿ ಆಗಿದ್ದಾರೆ. ಎಲ್ಲರೂ ಅವರನ್ನ ವಿಶ್ವಗುರು ಅಂತ ಒಪ್ಪಿಕೊಂಡಾಗಿದೆ. ಹಿಂದೆಲ್ಲ ದೊಡ್ಡಣ್ಣ ಅಮೆರಿಕದ ಮಾತಿಗೆ ಮನ್ನಣೆ ನೀಡುತ್ತಿದ್ದ ರಾಷ್ಟ್ರಗಳು, ಆ ದೇಶದ ಸಲಹೆ ಕೇಳ್ತಿದ್ದ ದೇಶಗಳು ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರತ್ತ ತಿರುಗಿ ನೋಡ್ತಿವೆ. ಇಂಥವರ ನಡುವೆ ಹಿಜಾಬ್ ಧರಿಸಿದ ಮಹಿಳೆಯೊಬ್ಬಳು ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಓವೈಸಿ ಹೇಳಿದ್ದಾನೆ. ಛೇ, ಇದೆಂತ ದೌರ್ಭಾಗ್ಯ ಸ್ವಾಮಿ, ಅಷ್ಟಕ್ಕೂ ಇದು ಸಾಧ್ಯನಾ? ಆದರೆ ಈ ಆಸೆ ಅನ್ನೋ ಬಿಸಿಲ ಕುದುರೆಯನ್ನ ಓವೈಸಿ ಅನ್ನೋನು ಏರ್ಕೊಂಡು ಹೇಳ್ಕೊಂಡು ಓಡಾಡ್ತಿದ್ದಾನೆ. ನೋಡಿ, ಈ ಓವೈಸಿಗೆ ಇದೆಂತ ಆಸೆ! ಈತನಿಗೆ ಒಂದು ಕನಸಿದೆಯಂತೆ ಕಣ್ರಿ. ಅದೇನಂದ್ರೆ, ಹಿಜಾಬ್ ಧರಿಸಿದ ಮಹಿಳೆ ನಮ್ಮ ದೇಶದ ಪ್ರಧಾನಿ ಆಗಬೇಕಂತೆ. ಇದನ್ನ ಕೇಳಿದ್ರೆ ಈತ ಯಾವುದೋ ಭ್ರಮಾಲೋಕದಲ್ಲಿ ರೆಕ್ಕೆ ಕಟ್ಕೊಂಡು ಹಾರಾಡ್ತಾ ಇದ್ದಾನೆ ಅನ್ಸಲ್ವಾ? ಈತ ಇದನ್ನ ಹೇಗೆ ಹೇಳ್ತಾ ಹೋಗ್ತಾನಂದ್ರೆ, ನಮ್ಮ ಹೆಣ್ಣು ಮಕ್ಕಳು ಹಿಜಾಬ್ನಿಂದ ತಲೆ ಮುಚ್ಕೋತಾರೆ ಅಂದ್ರೆ ಅವರು ತಮ್ಮ ಮನಸ್ಸನ್ನು ಮುಚ್ಕೊಳ್ತಾರೆ ಅಂತ ಅರ್ಥವಲ್ಲ. ಇದೇ ಹಿಜಾಬ್ ಧರಿಸಿದ ಹೆಣ್ಣು ಮಕ್ಕಳು ಡಾಕ್ಟರ್ ಆಗ್ಬಹುದು, ಜಿಲ್ಲಾಧಿಕಾರಿಯೂ ಆಗ್ಬಹುದು, ಉದ್ಯಮಿಯೂ ಆಗಬಹುದು ಅಂತ. ಆಗ್ಲಿ ಬಿಡ್ರಿ, ಯಾರು ಬೇಡ ಅಂತಾರೆ, ಆದ್ರೆ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾನಲ್ಲ, ಇದಕ್ಕೆ ಏನ್ ಹೇಳ್ಬೇಕು ಹೇಳಿ? ಇದು ನೀರಿನ ಮೇಲಿನ ಬರಹ ಅನ್ಬಹುದು. ಈ ಓವೈಸಿ ಅನ್ನುವ ಅರೆಜ್ಞಾನಿ ಮಾತನಾಡೋದೇ ಹೀಗೆ ಬಿಡಿ. ಇಲ್ಲಿ ಈತ ಇನ್ನೊಂದು ಮಾತನ್ನ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾನೆ. ನಮ್ಮ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಲು ನಿರ್ಧಾರ ಮಾಡಿ ಪೋಷಕರಿಗೆ ಹೇಳಿದ್ರೆ ಅವರು ಅದನ್ನ ಬೆಂಬಲಿಸ್ತಾರೆ, ಅದನ್ನ ಯಾರು ತಡೀತಾರೋ ನೋಡಿಯೇ ಬಿಡೋಣ ಅಂತಾನು ಹೇಳಿದ್ದಾನೆ. ಇದನ್ನ ಕೇಳಿದ್ರೆ ಈತನಿಗೆ ನ್ಯಾಯಾಲಯದ ಮೇಲೂ ಗೌರವ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅಷ್ಟಕ್ಕೂ ಈ ಓವೈಸಿ ಅನ್ವಾತ ಈ ಹೇಳಿಕೆ ಕೊಟ್ಟಿರೋದು ಇದೇ ಮೊದಲಲ್ಲ. ಈ ಹಿಂದೆ ಫೆಬ್ರವರಿ ತಿಂಗಳಲ್ಲೂ ಇದನ್ನೇ ಹೇಳಿದ್ದ. ಹಿಜಾಬ್ ಧರಿಸಿದ ಮಹಿಳೆ ಪ್ರಧಾನಿ ಆಗ್ತಾಳೆ, ಅದನ್ನ ನೋಡೋಕೆ ನಾನು ಬದುಕಿಲ್ಲದೇ ಇರಬಹುದು, ಆದರೆ ನನ್ನ ಕನಸು ನೆರವೇರುತ್ತೆ ಅಂದಿದ್ದ. ಈಗ ಹಿಜಾಬ್ ವಿಷಯ ಮತ್ತೆ ಬಿಸಿಯರುತ್ತಿದ್ದಂತೆ ಅದೇ ಹಳೆಯ ಕರ್ಕಶ ಸಿಡಿಯನ್ನೇ ಹಾಕಿದ್ದಾನೆ. ಅಷ್ಟಕ್ಕೂ ಯಾರು ಪ್ರಧಾನಿ ಆಗಬೇಕು ಅಂತ ನಿರ್ಧಾರ ಮಾಡೋದು ಓವೈಸಿ ಅಲ್ಲ, ಆತನ ಕನಸೂ ಅಲ್ಲ, ಈ ದೇಶದ ಜನ ಅನ್ನೋದನ್ನು ಮೊದಲು ಆತ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಓವೈಸಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಮ್ಮ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಧರಿಸಲು ಯಾರು ಒತ್ತಾಯ ಮಾಡ್ತಿಲ್ಲ, ಅದು ಅವರ ಇಚ್ಛೆ. ನೀವು ಬೇಕಿದ್ರೆ ಬಿಕಿನಿ ಹಾಕ್ಕೊಳ್ಳಿ, ಆದ್ರೆ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸ್ತಾರೆ ಅಂತಾನು ಹೇಳಿದ್ದಾನೆ. ಈ ಮಾತನ್ನ ಹೇಳೋಕ್ಕೂ ಮೊದಲು ಓವೈಸಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಿತ್ತಲ್ವ? ಯಾಕಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಧರಿಸುವ ಹಿಜಾಬ್ ಬಗ್ಗೆ ಅಸಹ್ಯಕರವಾಗಿ ಮಾತಾಡಿಲ್ಲ, ಆದ್ರೆ ಹಿಂದೂ ಹೆಣ್ಣು ಮಕ್ಕಳು ಬಿಕಿನಿಯನ್ನಾದ್ರೂ ಹಾಕೊಳ್ಳಿ, ಓವೈಸಿ ಹೇಳಿರೋದು ಹಿಂದೂ ಹೆಣ್ಣು ಮಕ್ಕಳಿಗೆ ಮಾಡಿರುವಂತಹ ಅಪಮಾನ. ಇನ್ನು ಈ ಓವೈಸಿ ಹಾಗೆ ತಂಗುಗೂ ಮೈಂಡಿಗೂ ಕನೆಕ್ಷನೇ ಇಲ್ಲದೆ ಇರೋ ಹಾಗೆ ಮಾತನಾಡುವುದು, ಅದರಲ್ಲೂ ಸಮಯ ಸಿಕ್ಕರೆ ಸಾಕು ಪ್ರಧಾನಮಂತ್ರಿ ಮೋದಿಜಿಯವರನ್ನ ಅವರ ಕಾರ್ಯವೈಖರಿಯ ವಿರುದ್ಧ ಮಾತನಾಡ್ತಲೇ ಇರ್ತಾನೆ. ಅದೇ ರೀತಿ ಕಳೆದ ತಿಂಗಳು ಕೂಡ ದೇಶಕ್ಕೆ ಈಗ ದುರ್ಬಲ ಪ್ರಧಾನಿಯ ಅಗತ್ಯವಿದೆ ಅಂತ ಹೇಳಿಕೆ ಕೊಟ್ಟಿದ್ದ. ನಾವು ಒಬ್ಬ ಪ್ರಬಲ ಪ್ರಧಾನಿಯನ್ನ ನೋಡ್ತಿದ್ದೇವೆ, ಈಗ ನಮಗೆ ದುರ್ಬಲ ಪ್ರಧಾನಿ ಬೇಕು, ಇದರಿಂದ ಅವರು ದುರ್ಬಲರಿಗೆ ಸಹಾಯ ಮಾಡಬಹುದು, ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬಲಿಷ್ಠರಿಗೆ ಮಾತ್ರ ಸಹಾಯ ಮಾಡ್ತಿದ್ದಾರೆ ಅಂದಿದ್ದ. ಓವೈಸಿಗೆ ಗೊತ್ತಿಲ್ಲ ಅನ್ಸುತ್ತೆ, ಕಳೆದ 70 ವರ್ಷಗಳಿಂದ ಮುಸ್ಲಿಂ ಬಾಲಕಿಯರು ಶಾಲೆಯಿಂದ ಹೊರಗುಳಿಯುವ ಪ್ರಮಾಣ 70%. ಇದರಿಂದ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಿಸಿತು. ಅದರಲ್ಲೂ ಮುಸ್ಲಿಂ ಬಾಲಕಿಯರ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆ ನೀಡಿತು. ಪರಿಣಾಮ ದೇಶದಲ್ಲಿ ಮುಸ್ಲಿಂ ಬಾಲಕಿಯರು ಶಾಲೆ ತೊರೆಯುವ ಪ್ರಮಾಣ
ಶೇಕಡಾ 70ರಿಂದ ಶೇಕಡಾ 30ಕ್ಕೆ ಇಳಿದಿದೆ. ಇದಕ್ಕೆ ಓವೈಸಿ ಏನು ಹೇಳಬಹುದು? ಮುಸ್ಲಿಂ ಮಹಿಳೆಯರನ್ನ ತ್ರಿವಳಿ ತಲಾಖ್ನಿಂದ ರಕ್ಷಣೆ ಮಾಡಲು ನರೇಂದ್ರ ಮೋದಿ ಅವರ ಸರ್ಕಾರ ಮುಸ್ಲಿಂ ಮಹಿಳೆಯರ ವಿವಾಹ ಕುರಿತ ಹಕ್ಕುಗಳ ರಕ್ಷಣೆ ಕಾಯ್ದೆಯನ್ನು ಜಾರಿಗೊಳಿಸಿತು. ಅದರಂತೆ 2019ರ ಆಗಸ್ಟ್ 21ರಿಂದ ತ್ರಿವಳಿ ತಲಾಖ್ ಮುಖಾಂತರ ನೀಡುವ ವಿಚ್ಛೇದನ ಅಕ್ರಮ ಅಂತ ಪರಿಗಣಿಸಲಾಯಿತು. ಇದು ಲಕ್ಷಾಂತರ ಮುಸ್ಲಿಂ ಹೆಣ್ಣುಮಕ್ಕಳ ಕಣ್ಣೀರು ಒರೆಸುತ್ತಿದೆ. ಇದು ಓವೈಸಿ ಅವರ ಕಣ್ಣಿಗೆ ಕಾಣ್ತಿಲ್ಲ. ಓವೈಸಿ ಭ್ರಮೆಯಲ್ಲಿ ಏನೇನೋ ಮಾತಾಡ್ತಿದ್ದಾನೆ. ಹಿಂದೂ ರಾಷ್ಟ್ರವನ್ನ ಹಿಜಾಬ್ ಧರಿಸುವ ಮಹಿಳೆ ಆಳುತ್ತಾಳೆ ಅಂತ ಹೇಳಿದಾನೆ. ಆದರೆ ಈ ಭವ್ಯ ರಾಷ್ಟ್ರವನ್ನ ಮುಂದುವರಿಸಲು ನಮ್ಮ ಮೋದಿಗಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ ಅಂತ ಸಾವಿರ ಸಾವಿರ ಬಾರಿ ಕೂಗಿ ಹೇಳಬಹುದು. ಇದು ಓವೈಸಿಗೂ ಗೊತ್ತು. ಆದರೆ ಸಮುದಾಯವನ್ನ ಮೆಚ್ಚಿಸಿಕೊಳ್ಳಲು ಆಗಾಗ್ಗೆ ಇಂತಹ ಹುಚ್ಚುತನದ ಮಾತುಗಳು ಈತನ ಬಾಯಿಂದ ಬರ್ತಾನೆ ಇರುತ್ತೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.